ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ ಇಪ್ಪತ್ತೊಂದು ನಮಸ್ಕಾರಗಳು
ಅದಲ್ಲದೆ ನಮ್ಮ ಕಾರ್ಯಕ್ರಮದ ಅತಿಥಿಗಳು, ಅದರಲ್ಲಿ ಉದ್ಘಾಟನೆ ಜವಾಬ್ದಾರಿ ಹೊತ್ತಿರುವಂಥ ಮತ್ತೊಬ್ಬ ನಾಡಿನ ಹೆಸರಾಂತ ಗಾಯಕಿ ಶ್ರೀಮತಿ ಇಂದು ವಿಶ್ವನಾಥ್ ಅವರು ಕೂಡ ಈಗಾಗಲೇ ಸಮಾರಂಭದಲ್ಲಿದ್ದಾರೆ. ಅದರೊಟ್ಟಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ವೇತಾ ವಿಜಯ್ ಹವ್ನೂರ್ ಅವರು ಕೂಡ ನಮ್ಮ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲರನ್ನೂ ಕೂಡ ಸ್ವಾಗತ ಮಾಡೋಣ. ಆದರೆ ನೀವೆಲ್ಲರೂ ಕೂಡ ಒಳಗಡೆ ಬಂದು ಕೂತ್ಕೊಂಡ್ರೆ ನಾವೀಗ ನಮ್ಮ ಸಂಗೀತ ಸಂಗಮದ ಕಾರ್ಯಕ್ರಮ ಆರಂಭ ಮಾಡೋಣ. ದಯಮಾಡಿ ಇಡೀ ಕಾರ್ಯಕ್ರಮದುದ್ದಕ್ಕೂ ಕೂಡ ಜೊತೆಗಿದ್ದು ಸಹಕರಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಿ ಅಂತ ನಾನು ಪ್ರೀತಿಯಿಂದ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಂಗೀತ ಸಂಗಮ ಹಲವಾರು ಧ್ಯೇಯೋದ್ದೇಶಗಳ ಜೊತೆಗೆ ಸಂಗೀತದ ಕ್ಷೇತ್ರದಲ್ಲಿ ತಮ್ಮದೇ ಕೆಲಸವನ್ನು ನಿರ್ವಹಿಸುವ ಸದುದ್ದೇಶದೊಟ್ಟಿಗೆ ಈ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದೆ. ಹಾಗಾಗಿ ನೀವು ಕೈ ಜೋಡಿಸಿ ಜೊತೆಗಿದ್ದಾಗ ಮಾತ್ರ ಕಾರ್ಯಕ್ರಮಗಳು ಯಶಸ್ವಿಯಾಗೋದಕ್ಕೆ ಕಾರಣವಾಗುತ್ತೆ. ನಿಮ್ಮ ವಿದ್ಯಾರ್ಥಿಗಳು ಅಂದರೆ ನಿಮ್ಮ ಮಕ್ಕಳು ಎಲ್ಲರೂ ಕೂಡ ಹಾಡಬೇಕು. ಸುಮಾರು ದಿವಸದಿಂದ ಅದನ್ನು ಅಭ್ಯಾಸ ಮಾಡಾಟೆಯಲ್ಲಿ ಇಡೀ ಕಾರ್ಯಕ್ರಮ ಸಾಗತ್ತೆ. ಅದರೊಟ್ಟಿಗೆ ನಾಡಿನ ಹೆಸರಾಂತ ಗಾಯಕ ಗಾಯಕಿಯರು ಕೂಡ ಹಾಡೋರಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಜೊತೆಗೆ ವಾದ್ಯಗಳ ಸಂಗಮವು ಕೂಡ ಇಲ್ಲಿದೆ. ಅದೆಲ್ಲದರ ಜೊತೆ ಜೊತೆಗೆ ಸಂಸ್ಥೆಗಳ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರೆಲ್ಲರ ಸಮೂಹ ಗೀತೆಯನ್ನು ಕೂಡ ನಾವು ಕೇಳ್ತೇವೆ. ಅತಿಥಿ ಗಣ್ಯರಿಗೆ ಗೌರವ ಅರ್ಪಣೆ, ಪ್ರಶಸ್ತಿಯ ಗೌರವ, ಅದರೊಟ್ಟಿಗೆ ಗಣ್ಯರಿಗೆ ಅಭಿವಂದನೆ, ಅವರ ಸಿಹಿಯಾದ ನುಡಿಯನ್ನು ಕೂಡ ನಾವು ಇವತ್ತು ಕೇಳೋರಿದ್ದೇವೆ. ಅದಷ್ಟೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ. ಸಂಸ್ಥೆಯ ಅಧ್ಯಕ್ಷರು ಶ್ರೀಮತಿ ಲಕ್ಷ್ಮೀ ಆರ್ ಗೌಡ ಸಂಗೀತದ ಬಗ್ಗೆ ಅಪಾರವಾದಂತಹ ಗೌರವ ಇಟ್ಕೊಂಡದ್ದು. ಸಂಗೀತ ಗಂಗಾ ಜಿ ವಿ ಅತ್ರಿಯವರು ಸ್ಥಾಪನೆ ಮಾಡಿದಂಥ ಸಂಸ್ಥೆ. ಆದರೆ ಅತ್ರಿಯವರು ಇನ್ನಿಲ್ಲ ಅಂದಾಗ ಅದಾದ ಮೇಲೆ ಸುಗಮ ಸಂಗೀತದ ಬಗ್ಗೆ ಕಲಿಬೇಕು ಅನ್ನುವಂಥ ಆಸಕ್ತಿಯಲ್ಲಿ ಶ್ರೀಮತಿ ಹೇಮಾಪ್ರಸಾದ್ ಅವರಲ್ಲಿ ಸಂಗೀತವನ್ನು ಅಂದರೆ ಸುಗಮ ಸಂಗೀತವನ್ನು ಕಲಿಯೋದಕ್ಕೆ ಅಲ್ಲಿ ಸೇರಿಕೊಂಡಿದ್ದು. ಅದಲ್ಲದೆ ಹಿನ್ನೆಲೆ ಗಾಯನವನ್ನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಕಲಿತು ಹಿನ್ನೆಲೆ ಗಾಯನದ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದು, ಹೀಗೆ ಸಂಗೀತದ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡು ಕೆಲಸವನ್ನು ಆರಂಭ ಮಾಡಿದ್ದು, ಅದೆಲ್ಲೋ ತಾನು ಕಲಿತಂಥ ಸಂಗೀತವನ್ನು ನನಗೆ ಮಾತ್ರ ಅಲ್ಲ ಆಸಕ್ತಿ ಇರೋವಂಥವರಿಗೆ ಕಲಿಸಬೇಕು ಅನ್ನುವ ಮನಸ್ಥಿತಿಯಲ್ಲಿ ಈ ಸಂಗೀತದ ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಿ ನನಗೆ ಅವಕಾಶಗಳು ಸಿಗುವಂಥ ಅವಕಾಶ ನನಗೆ ಬೇಕು ಅಂದಾಗ ಕೊಟ್ಟದ್ದೋ ಅಥವಾ ಸಿಗೋದೋ ತುಂಬ ಕಡಿಮೆ ಅಂದಾಗ ಅವಕಾಶಗಳನ್ನು ನಾವು ಹುಡುಕಬೇಕಾ ಅಥವಾ ಅವಕಾಶಗಳನ್ನು ನಾವೇ ಮಾಡಿಕೊಳ್ಬೇಕಾ ಗೊತ್ತಿಲ್ಲ. ಆದರೂ ಕೂಡ ಇಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಾಗ ಬೆಳೆಯುವಂಥ ಪ್ರತಿಭೆಗಳಿಗೆ ಅವಕಾಶಗಳನ್ನು ನಾನು ಮಾಡಿಕೊಡೋದಕ್ಕೆ ಸಾಧ್ಯ ಅಂತ ಹೇಳಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು ಲಕ್ಷ್ಮೀ ಆರ್ ಗೌಡ ಅವರು. ಒಂದು ಕಡೆ ತಾನು ಬೆಳೀತಾ ಇದ್ದರೆ ಮತ್ತೊಂದು ಕಡೆ ತನ್ನೊಟ್ಟಿಗೆ ಮಕ್ಕಳನ್ನು ಕೂಡ ಬೆಳೆಸಬೇಕು ಅನ್ನುವಂಥ ಆಶಯದೊಟ್ಟಿಗೆ ಸಂಗೀತ ಸಂಗಮ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದು. 4 ವರ್ಷ ಆಯಿತು, 5ನೇ ವರ್ಷಕ್ಕೆ ಕಾಲಿಟ್ಟಿದೆ. ಒಂದು ರೀತಿ ಹೇಳೋದಾದರೆ ಪಂಚವಾರ್ಷಿಕ ಯೋಜನೆನ ಗೊತ್ತಿಲ್ಲ, ಆದರೆ ಪಂಚವಾರ್ಷಿಕ ಯೋಜನೆ ಆಗೋದು ಬೇಡ. ಆದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಅದು ನಿರಂತರವಾಗಿ ಸಾಗಲಿ, ಅದು 25, 50, 100 ಹೀಗೆ ಸಾಗಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತಾ ಇಡೀ ಇವತ್ತಿನ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿಯಲ್ಲಿ ನಾನಿದ್ದೇನೆ ಕಲಾದೇಗುಲ ಶ್ರೀನಿವಾಸ್. ನಿಮ್ಮೆಲ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮ ಸಂಗೀತ ಸುಧೆ ಗೀತೋತ್ಸವ 2017 ಸಂಗೀತ ಸಂಗಮ ಸಂಸ್ಥೆಯ ಪರವಾಗಿ ನಿಮಗಿದೋ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ, ಬಹುಶಃ ಪ್ರತಿ ವರ್ಷ ಕೂಡ ಒಬ್ಬೊಬ್ಬ ಸಾಧಕರನ್ನು ಈ ವೇದಿಕೆಗೆ ಕರೆಸಿ ಪ್ರಶಸ್ತಿಯನ್ನು ಕೊಡಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇರೋದು. ಎಲ್ಲರೂ ಅಂದ್ಕೊಳ್ತಾರೆ ಪ್ರಶಸ್ತಿ ನಮಗೆ ಸಾಕಷ್ಟು ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದೇವೆ, ಹಾಗಾಗಿ ಮತ್ತೆ ಪ್ರಶಸ್ತಿ ತಗೋಬೇಕಾ ಅಂತ ಯೋಚನೆ ಮಾಡ್ತಾರೆ. ಆದರೆ ಇಂಥ ಬೆಳೆಯುವಂಥ ಸಂಸ್ಥೆಗಳ ಆಲೋಚನೆ ಬೇರೆಯಾಗಿರುತ್ತೆ. ನಿಮ್ಮಂಥವ್ರನ್ನ ಕರೆಸಿದಾಗ, ನಿಮಗೆ ಗೌರವಿಸಿದಾಗ ನಮ್ಮ ಸಂಸ್ಥೆ ಘನತೆ ಹೆಚ್ಚಾಗತ್ತೆ, ಅದಕ್ಕೋಸ್ಕರ ಬನ್ನಿ ಅಂತ ಪ್ರೀತಿಯಿಂದ ಬರಮಾಡ್ಕೊಳ್ತಾರೆ ಪ್ರತಿ ಸರಿ ಲಕ್ಷ್ಮಿ. ಹಾಗೆ ಸುಮಿತ್ರಮ್ಮ, ನಾನು ಆಂಟಿ ಅಂತಲೇ ಕರಿತೀನಿ, ಆದರೆ ಸುಮಿತ್ರಮ್ಮ ಅಂತ ಹೇಳ್ತೀನಿ ಇವಾಗ. ಸುಮಿತ್ರಮ್ಮ ನಿಜವಾಗ್ಲೂ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಅಂತ ಹೇಳಿದ್ರೆ ತಪ್ಪಿಲ್ಲ. ಯಾಕಂದರೆ ಮಲೆನಾಡಿನಿಂದ ಬಂದಂತಹ ಕೋಗಿಲೆ ಡಾಕ್ಟರ್ ಬಿ ಕೆ ಸುಮಿತ್ರ, ನಾಡೋಜ, ಹೀಗೆ ಎಲ್ಲ ಪ್ರಶಸ್ತಿಗಳಿಗೆ ಭಾಜನರಾದರೂ ಕೂಡ, ಯಾವುದೇ ದೊಡ್ಡ ದೊಡ್ಡ ಪ್ರಶಸ್ತಿ ಸಮ್ಮಾನಗಳು ದೊರಕಿದ್ರೂ ಕೂಡ ಈ ರೀತಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಮಕ್ಕಳ ಜೊತೆಗೆ ಮರಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ತುಂಬ ಖುಷಿಯಿಂದ ಹೇಳ್ತಾರೆ. ಬಹುಶಃ ಅದಕ್ಕೋಸ್ಕರನೇ ಒಪ್ಕೊಂಡು ಈ ಒಂದು ಪ್ರಶಸ್ತಿನ ಕೂಡ ಸ್ವೀಕರಿಸ್ತಾ ಇರೋದು, ಈ ಕಾರ್ಯಕ್ರಮಕ್ಕೆ ಬಂದಿರೋದು ಅವರ ಸಮಯ ಪ್ರಜ್ಞೆ ಜೊತೆಗೆ ಬೆಳೆಯುವಂಥವರಿಗೆ ನೀಡುವಂಥ ಸಹಕಾರ ನಿಜವಾಗ್ಲೂ ಮೆಚ್ಚುವಂಥದ್ದು, ಮಾದರಿಯಾದದ್ದು. ಹಾಗಾಗಿ ಮತ್ತೊಮ್ಮೆ ನಾನು ಸುಮಿತ್ರಮ್ಮಗೆ ನಮಸ್ಕಾರ ಹೇಳ್ತಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಚಪ್ಪಾಳೆ ಬೇಕು ಮಲೆನಾಡಿನ ಕೋಗಿಲೆ ನಾಡೋಜ ಡಾಕ್ಟರ್ ಬಿ ಕೆ ಸುಮಿತ್ರ, ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಉದ್ಘಾಟನೆ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಶ್ರೀಮತಿ ಇಂದು ವಿಶ್ವನಾಥ್. ಬಹುಶಃ ಸಂಗೀತ ಕ್ಷೇತ್ರದಲ್ಲಿ ಅಂದರೆ
ಕಮರ್ಷಿಯಲ್ ಆಸ್ಪೆಕ್ಟಿಂದ ಸಂಗೀತ ನಿರ್ದೇಶನದ ಖಯಾಲಿಗೆ ಆರಂಭ, ಅದು ಮೊದಲು ಮೊದಲಿಗರು ಅನ್ನೋದಾದರೆ ಅದು ಶ್ರೀಮತಿ ಇಂದೂ ವಿಶ್ವನಾಥ್. ಸಂಗೀತ ನಿರ್ದೇಶಕಿಯರ ಮೊದಲ ಸಾಲಿನಲ್ಲಿ ನಿಲ್ಲುವಂಥವರು ಶ್ರೀಮತಿ ಇಂದೂ ವಿಶ್ವನಾಥ್. ಒಬ್ಬ ಅದ್ಭುತವಾದಂಥ ಗಾಯಕಿಯಾಗಿ, ಸಂಯೋಜಕಿಯಾಗಿ ಹಲವಾರು ಸಂಗೀತ ನಿರ್ದೇಶನವನ್ನು ಮಾಡಿದಂಥ ಜವಾಬ್ದಾರಿ ಅವರಿಗೆ ಸಲ್ಲತ್ತೆ. ಸಾಕಷ್ಟು ಧಾರಾವಾಹಿಯ ಶೀರ್ಷಿಕೆಗಳಲ್ಲಿ ಅಂದರೆ ಟೈಟಲ್ ಸಾಂಗ್ಸ್ ಕಂಪೋಸ್ ಮಾಡಿದ್ದಾರೆ, ಜಿಂಗಲ್ಸ್ ಮಾಡಿದ್ದಾರೆ. ತುಂಬ ದೊಡ್ಡ ದೊಡ್ಡ ಗಾಯಕ ಗಾಯಕಿಯರು ಸಂಗೀತ ನಿರ್ದೇಶಕರೊಟ್ಟಿಗೆ ಕೆಲಸ ಮಾಡಿದಂಥ ಹೆಗ್ಗಳಿಕೆ ಅವರಿಗೆ ಸಲ್ಲತ್ತೆ ಶ್ರೀಮತಿ ಇಂದೂ ವಿಶ್ವನಾಥ್. ಅವರು ಅಷ್ಟೇ ತುಂಬ ಸರಳವಾದಂಥ ವ್ಯಕ್ತಿತ್ವ. ಯಾರೇ ಕರೆದರೂ ನಾನು ಫ್ರೀ ಇದ್ದರೆ ಖಂಡಿತ ಬರ್ತೀನಪ್ಪ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೀನಿ ಶ್ರೀಮತಿ ಇಂದೂ ವಿಶ್ವನಾಥ್ ಅವರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಾಗ ಸ್ವಲ್ಪ ಜವಾಬ್ದಾರಿಯುತವಾಗಿ, ಅಂದರೆ ಇರೋಂಥವ್ರು ಎಲ್ಲರೂ ಕೂಡ ಜವಾಬ್ದಾರಿಯಿಂದನೇ ಮಾತನಾಡ್ತಾರೆ, ಆದರೆ ಒಂದು ಕಡೆ ಶಿಕ್ಷಣದ ಕ್ಷೇತ್ರದಲ್ಲಿದ್ದುಕೊಂಡು ಬೋಧನೆಯನ್ನು ಕೂಡ ಮಾಡ್ತಾ ಸಂಗೀತದ ಬಗ್ಗೆ ಗೊತ್ತಿರುವಂಥ ವ್ಯಕ್ತಿಗಳು ಅಧ್ಯಕ್ಷತೆ ವಹಿಸಿದ್ರೆ ಅದಕ್ಕೆ ತೂಕ ಹೆಚ್ಚು ಅಂತ ಅಂದ್ಕೊಂಡು ಲಕ್ಷ್ಮಿಯವರು ಶ್ರೀತ ವಿಜಯ್ ಹವನೂರವ್ರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಒಂದು ಸಂಸ್ಕೃತದ ವಿದ್ವಾಂಸರಾದರೆ, ಮತ್ತೊಂದು ಕಡೆ ಸಂಗೀತದ ಬಗ್ಗೆ ಇರುವಂತಹ ಒಲವು, ಗಾಯಕರಾಗಿ ಅದ್ಭುತವಾಗಿ ತಮ್ಮನ್ನು ರೂಪಿಸಿಕೊಂಡಿದ್ದಾರೆ, ಹಾಗೆ ಗುರುವಾಗಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ರೂಪಿಸುವ ಜವಾಬ್ದಾರಿಯನ್ನು ಮಾಡಿದ್ದಾರೆ. ಅದರೊಟ್ಟಿಗೆ ಸಂಘಟಕರಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು, ಮತ್ತೊಂದು ಕಡೆ ಸಂಗೀತ ನಿರ್ದೇಶಕರಾಗಿ ಸಾಕಷ್ಟು ಹಾಡುಗಳಿಗೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿರುವಂಥ ಜವಾಬ್ದಾರಿ ಶ್ರೀತ ವಿಜಯ್ ಹಾವನೂರವ್ರದ್ದು. ಅದಲ್ಲದೆ ಸುಗಮ ಸಂಗೀತ ಸಂಸ್ಥೆಗಳ ಒಕ್ಕೂಟ ಸ್ಥಾಪನೆಯಾಯಿತು, ಸಾಕಷ್ಟು ಜನ ಕೆಲಸ ಮಾಡಿದ್ರು, ಅಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿ ಹಲವಾರು ಮಾರ್ಪಾಡುಗಳನ್ನು ತರುವುದರಲ್ಲಿ ಶ್ರೀತ ವಿಜಯ್ ಹವನೂರವರು ಕೂಡ ಒಬ್ಬರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಅಧ್ಯಕ್ಷತೆಯನ್ನು ವಹಿಸೋದಕ್ಕೆ ಬಂದಿದ್ದೀರಾ. ಅವರೂ ಅಷ್ಟೇ ತುಂಬ ಸರಳ ಸಜ್ಜನಿಕೆಯ ವ್ಯಕ್ತಿ, ಅವರಿಗೂ ಕೂಡ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಬಯಸೋದಕ್ಕೆ ಇಷ್ಟಪಡ್ತೀನಿ ಶ್ವೇತ ವಿಜಯ್ ಹಾವನೂರವರು. ಅತಿಥಿಗಳಿದ್ದರೆ ಸಾಕ ಅಥವಾ ಲಕ್ಷ್ಮಿಯವರು ಶಾಲೆ ಮಾಡಿ ಸ್ಥಾಪನೆ ಮಾಡಿದ್ದು ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಸಾಕ? ಖಂಡಿತ ಇಲ್ಲ. ಇಲ್ಲಿ ಕಲಿಯಕ್ಕೆ ಬರುವಂತಹ ವಿದ್ಯಾರ್ಥಿಗಳು ಬೇಕು, ಅದರ ಜೊತೆಗೆ ಪೋಷಕರು ಕೂಡ ಬೇಕು. ನೀವು ನಿಮ್ಮ ಮಕ್ಕಳನ್ನು ಸೇರಿಸಲಿಲ್ಲ ಅಂದರೆ ಖಂಡಿತ ಶಾಲೆ ನಡೆಯೋದಿಲ್ಲ. ಅಥವಾ ನಿಮ್ಮ ಮಕ್ಕಳಿಗೆ ಆ ಮನಸ್ಥಿತಿ ಇಲ್ಲ ಅಂತ ಹೇಳಿದ್ರೆ ನೀವು ಎಷ್ಟೇ ಕತ್ತು ಹಿಡಿದು ತಳ್ಳಿದ್ರೂ ಕೂಡ ಅವ್ರು ಕಲಿಯೋದಿಲ್ಲ. ಅಂದರೆ ಅವರಲ್ಲಿರೋ ಮನಸ್ಥಿತಿ, ಅದಕ್ಕೆ ನೀವು ನೀರೆರೆಯುವಂಥ ಕೆಲಸ ಮಾಡ್ತಾ ಇದ್ದೀರಾ ಪೋಷಕರು. ಬಹುಶಃ ಪೋಷಕರಿಗೆ ನಾನು ಇವತ್ತು ಧನ್ಯವಾದಗಳನ್ನು ಅಭಿನಂದನೆ ಹೇಳಲೇಬೇಕಾಗಿದೆ. ನಿಮ್ಮ ಈ ಮನಸ್ಥಿತಿಗೆ ನಿಮ್ಮಲ್ಲಿರೋ ಸಂಸ್ಕಾರ ಕೂಡ ಇಲ್ಲಿ ಎದ್ದು ಕಾಣುತ್ತೆ. ಅಂದರೆ ಸಂಗೀತದ ಒಲವಿದೆಯಲ್ಲ, ಈ ಸಂಗೀತ ನೃತ್ಯ ಅದೆಲ್ಲವೂ ಕೂಡ ದೈವಿಕ ಕಲೆ ಅಂತ ಹೇಳ್ತಾರೆ. ಎಲ್ರಿಗೂ ಅದಷ್ಟು ಸುಲಭವಾಗಿ ಬರೋದೂ ಇಲ್ಲ. ಆದರೆ ನೀವು ಅಂಥ ಆಯ್ಕೆಯನ್ನು ಮಾಡಿಕೊಟ್ಟಿದ್ದೀರಾ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ. ಅದಕ್ಕೆ ಪೋಷಕರಿಗೆ ಆತ್ಮೀಯವಾಗಿ ಸ್ವಾಗತದ ಜೊತೆಗೆ ವಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮಗಿದು ವಂದನೆಗಳು. ಇನ್ನು ಮಕ್ಕಳು ಕೂಡ ಅಷ್ಟೇ ಪ್ರೀತಿಯಿಂದ, ಹೌದು ನಾನೇನಾದರೂ ಸಂಗೀತ ಕ್ಷೇತ್ರದಲ್ಲಿ ಕೆಲಸ ಮಾಡಲೇಬೇಕು, ಸಾಧನೆ ಮಾಡಬೇಕು, ಒಂದಷ್ಟು ಹೊತ್ತು ಸಂಗೀತದಲ್ಲಿ ನನ್ನನ್ನು ತೊಡಗಿಸ್ಕೊಳ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ನಿಮ್ಮ ಶೈಕ್ಷಣಿಕವಾದ ಅಭ್ಯಾಸದ ಮಧ್ಯದಲ್ಲಿ ಕೂಡ ಅದಕ್ಕೊಂದಷ್ಟು ಸಮಯನ ನಿಗದಿ ಮಾಡಿಕೊಂಡಿದ್ದೀರಲ್ಲ, ಅದಕ್ಕೆ ನಿಮಗೆ ಧನ್ಯವಾದಗಳನ್ನು. ಜೊತೆಗೆ ಮಕ್ಕಳೆಲ್ಲರಿಗೂ ಕೂಡ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಬಯಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಮಕ್ಕಳಿಗೂ ಕೂಡ, ಅಂದರೆ ಸಂಗೀತ ಸಂಗಮದ ಮಕ್ಕಳಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸೋದಕ್ಕೆ ಇಷ್ಟಪಡ್ತೇನೆ. ಸಂಗೀತ ಸಂಗಮ ಸಂಸ್ಥೆ ಹನುಮಂತನಗರದಲ್ಲಿ ಮುನೇಶ್ವರ ಬ್ಲಾಕ್ನಲ್ಲಿ ಶಾಲೆಯನ್ನು ಆರಂಭ ಮಾಡಿದ್ದು ಮೊದಲಿಗೆ. ಅದಾದಮೇಲೆ ಜೆ ಪಿ ನಗರದ 8th phase, ಅದಲ್ಲದೆ ಮೀನಾಕ್ಷಿ ಮಾಲ್ ಬಳಿ ಇರುವಂತಹ ಅಕ್ಷಯನಗರದಲ್ಲಿ, ಅದಾದಮೇಲೆ ಕೊತ್ನೂರು ದಿಣ್ಣೆಯಲ್ಲಿರುವಂತಹ ಪವಮಾನ ನಗರ, ಹೀಗೆ ಎಲ್ಲ ಕಡೆಗಳಲ್ಲಿ ಕೂಡ ಶಾಖೆಯನ್ನು ಹೊಂದಿದ್ದು ಎಲ್ಲ ಕಡೆಗಳಲ್ಲಿ ಕೂಡ ತರಗತಿಯನ್ನು ನಡೆಸ್ತಾ ಬಂದಿದ್ದಾರೆ ಲಕ್ಷ್ಮಿಯವರು. ಶಾಸ್ತ್ರೀಯವಾದಂತಹ ಬುನಾದಿಯ ಜೊತೆಗೆ ಸುಗಮ ಸಂಗೀತ, ಎಲ್ಲ ಶೈಲಿಯ ಗೀತೆಗಳನ್ನು ಹೇಳ್ಕೊಡೋದನ್ನು ಜೊತೆಗೆ ಸ್ಪರ್ಧೆಗಳಿಗೆ ಕಳಿಸ್ಕೊಡುವಂಥದ್ದನ್ನು ಕೂಡ ಶಾಲೆ ಮಾಡ್ತಾ ಬಂದಿದೆ ಸಂಗೀತ ಸಂಗಮ. ಹಾಗಾಗಿ ಆ ಶಾಲೆಯ ಕನಸು ಸಾಕಷ್ಟಿದೆ. ಕನಸೆಲ್ಲವೂ ಕೂಡ ನನಸಾಗಲಿ, ಹಿರಿಯರು ಬಂದಿದ್ದೀರಾ ಆಶೀರ್ವದಿಸಿ ಅಂತ ಕೂಡ ನಾನು ಕೇಳ್ತಾ, ಇವತ್ತಿನ ಗಾಯನೋತ್ಸವದಲ್ಲಿ ರಂಗ ಸಂಸ್ಥಾನದ ವಿದ್ಯಾರ್ಥಿಗಳು ಹಾಡೋರಿದ್ದಾರೆ. ಶ್ವೇತ ಬಂಡ್ಲಳ್ಳಿ ವಿಜಯ್ಕುಮಾರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಗೆ ನಾನು ಸ್ವಾಗತವನ್ನು ಬಯಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಶ್ರೀತ ವಿಶ್ವಮಾನವ ಸಂಗೀತಯಾನ ವಿದ್ಯಾರ್ಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಹುಶಃ ನಮಗೆ ತುಂಬ ಖುಷಿಯಾಗುತ್ತೆ. ವಿದ್ವಾನ್ ಎಂ ಖಾಸಿಂ ಅವರು ಆ ಎಲ್ಲ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದಿದ್ದಾರೆ, ಅವರೂ ಹಾಡೋರಿದ್ದಾರೆ. ನಾನು ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸೋದಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ನಮ್ಮ ಸುಗಮ ಸಂಗೀತ ಕ್ಷೇತ್ರ ಕಂಡಂಥ ಮತ್ತೊಬ್ಬ ಅದ್ಭುತವಾದಂಥ ಗಾಯಕ ಶ್ರೀತ ಪಂಚಮ್ ಹಳಿಬಂಡಿ ನಮ್ಮ ಜೊತೆಗಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಬಯಸೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಶ್ರೀತ ಅರುಣ್ ಮತ್ತೊಬ್ಬ ಪ್ರತಿಭಾವಂತ ಗಾಯಕ, ಅವರು ಕೂಡ ಜೊತೆಯಲ್ಲಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸೋದಕ್ಕೆ ಇಷ್ಟಪಡ್ತೀನಿ.
ಹಾಗೆ ಅರುಣ, ಮಹದೇವ್, ಮೇಘರಾಧಾ, ಕೃಷ್ಣ, ಕುಮಾರಿ ನಮನ, ಸನತ್ ಕೌಂಡಿನ್ಯ, ಇಷ್ಟು ಜನ ಜೊತೆಯಲ್ಲಿದ್ದಾರೆ. ಹಾಗೆ ಕೃಷ್ಣವೇಣಿ, ಪವಿತ್ರ ಜೊತೆಗಿದ್ದಾರೆ. ಎಲ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮ ಶುರು ಮಾಡೋಣ. ನಮ್ಮ ವಾದ್ಯ ಕಲಾವಿದರೆಲ್ಲರೂ ಕೂಡ ವೇದಿಕೆಗೆ ಬರಬೇಕು ಅಂತ ನಾನು ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಜೊತೆಗಿದ್ದು ಒಂದಷ್ಟು ಸಮೂಹ ಗೀತೆಗಳನ್ನು ಕೇಳೋಣ. ಅದರೊಟ್ಟಿಗೆ ಸಂಗೀತದ ಈ ಯಾನ, ಸಂಗೀತ ಸಂಗಮದ ಸಂಗೀತ ಸುದ್ದಿಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಆರಂಭಿಸೋಣ. ಯಾಕಿಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ, ಸುಮಿತ್ರಮ್ಮ, ಒಂದು ಜನಪದ ಗೀತೆ ಜೊತೆಗೆ ಮುಂಜಾನೆದ್ದು ಕುಂಬಾರಣ್ಣ ಸಮೂಹ ಗೀತೆಯಾಗಿ ಆ ಗೀತೆಯೊಟ್ಟಿಗೆ ನಾವು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಹಾಗಾಗಿ ಅದು ನಿಮ್ಮದೇ ನೆನಪಾಗತ್ತೆ. ಮತ್ತೆ ಅದಕ್ಕೋಸ್ಕರ ಹೇಳ್ತಾ, ಸಂಗೀತ ಸಂಗಮದ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾ ನುಂಡಾನ ಸಂಗೀತ ಸಂಗಮದ ವಿದ್ಯಾರ್ಥಿಗಳು ಹಾಡ್ತಾ ಇದ್ದಾರೆ. ಒಂದು ಅರ್ಥಪೂರ್ಣವಾದಂಥ ಹಾಡು ಕೂಡ ಹೌದಿದು. ಅದಲ್ಲದೆ ಜನಪದ ಗೀತೆಯನ್ನು ಯಾಕೆ ಆರಿಸ್ಕೊಂಡಿದ್ದೀವಿ ಅನ್ನೋದಾದರೆ, ನಮ್ಮ ಸಂಸ್ಕೃತಿ ಇವತ್ತು ಇಷ್ಟೆಲ್ಲ ಬೃಹತ್ತಾಕ ಮಟ್ಟದಲ್ಲಿ ಬೆಳೆದಿದೆ ಅನ್ನೋದಾದರೆ ಅದಕ್ಕೆ ಮೂಲ ಅಡಿಪಾಯ ತಾಯಿ ಬೇರು ಅದು ಜನಪದ. ಹಾಗಾಗಿಯೇ ಆ ಜನಪದ ಜನಪದೀಯರಿಗೊಂದು ನಮಸ್ಕಾರ ನಮನವನ್ನು ತಿಳಿಸ್ತಾ ಈ ಜನಪದ ಗೀತೆಯನ್ನು ಸಾದರಪಡಿಸಲಾಗ್ತಾ ಇದೆ ವೇದಿಕೆಯಲ್ಲಿ. ಈ ಮಕ್ಕಳೆಲ್ಲರೂ ಕೂಡ ತುಂಬ ದಿವಸದಿಂದ ಅಭ್ಯಾಸ ಮಾಡಿದ್ದಾರೆ. ಆ ಅಭ್ಯಾಸಕ್ಕೊಂದು ವೇದಿಕೆ ಅನ್ನೋ ರೀತಿಯಲ್ಲಿ ಈ ಹಿರಿಯರೆಲ್ಲರ ಮುಂದೆ ಸಮ್ಮುಖದಲ್ಲಿ ಹಾಡಿ ನಿಮ್ಮ ಆಶೀರ್ವಾದ ಬಯಸ್ತಾ ಇದ್ದಾರೆ. ಎಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ. ಸಂಗೀತ ಸಂಗಮದ ಭರವಸೆಯ ಧ್ವನಿಗಳು ಇದಾಗಿದೆ. ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ ಹಾಡುಗಳ ಭರಾಟೆಯಾದರೆ ಅದಕ್ಕೆ ವಾದ್ಯಗಳ ಲೇಪನದಲ್ಲಿ ನಮ್ಮೊಟ್ಟಿಗೆ ಜೊತೆಯಲ್ಲಿದ್ದಾರೆ. ಕೀಬೋರ್ಡ್ನಲ್ಲಿ ದುಷ್ಯಂತ್, ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಕೊಳಲಿನಲ್ಲಿ ಶ್ವೇತಾ, ಗಣೇಶ್, ಕೆ ಎಸ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ತಬ್ಲಾದಲ್ಲಿ ಅಮಿತ್ ಅವ್ರಿಗೂ ಕೂಡ ಸ್ವಾಗತ. ಹಾಗೆ ರಿದಮ್ ಪ್ಯಾಡ್ನಲ್ಲಿ ರಮೇಶ್ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಸಾಕಷ್ಟು. ಎಲ್ರಿಗೂ ಒಂಥರ ಎಕ್ಸೈಟ್ಮೆಂಟ್ ಮೈಕ್ ಮುಂದೆ ನಿಂತ್ಕೊಂಡಾಗ. ಎಲ್ರಿಗೂ ಖಂಡಿತ ಚಪ್ಪಾಳೆ ಬೇಕು, ನಮ್ಮ ಚಪ್ಪಾಳೆ ನೀಡ್ತಾ ಅಭಿನಂದಿಸೋಣ. ಇಂಥ ಪ್ರಯತ್ನಗಳು ವೇದಿಕೆಗಳಲ್ಲಿ ಆದಾಗ ಖಂಡಿತ ಅವರಿಗೆ ಧೈರ್ಯ ಹೆಚ್ಚಾಗುತ್ತೆ, ಮುಂದೆ ಒಳ್ಳೆ ರೀತಿಯಲ್ಲಿ ಅವರು ಬೆಳವಣಿಗೆ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಸಂಗೀತ ಸಂಗಮದ ಮತ್ತಷ್ಟು ವಿದ್ಯಾರ್ಥಿಗಳು ವೇದಿಕೆಗೆ ಬರ್ತಾ ಇದ್ದಾರೆ, ಮುಂದೊಂದು ಗೀತೆಯನ್ನು ಪ್ರಸ್ತುತಪಡಿಸ್ತಾರೆ. ಮತ್ತೊಂದು ಜನಪ್ರಿಯವಾದಂತಹ ಜನಪದ ಗೀತೆ, ತಿಂಗಾಳು ಮುಳುಗಿದವು ರಂಗೋಲಿ ಬೆಳಗಿದವು. ಬರ್ಮಾಡ್ಕೊಳ್ಳೋಣ, ಯಾರೆಲ್ಲರೂ ಹಾಡ್ತಾ ಇರೋದು? ವೇದಿಕೆಗೆ ಸಂಗೀತ ಸಂಗಮದ ವಿದ್ಯಾರ್ಥಿಗಳು, ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ. ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ವೇದಿಕೆಗೆ ಬರಬೇಕು. ಮಾಡಿ
ಅಂದ ತಕ್ಷಣ ತುಂಬಾ ಜನ ನೋಡ್ತೀವಿ, ಆ ನಾಲ್ಕು ಜನರ ಧ್ವನಿಗಳು ಒಟ್ಟಿಗೆ ಸೇರಿ ಕೇಳುವಂಥದ್ದು ಇದೆಯಲ್ಲ, ಅಂದರೆ ಅಭ್ಯಾಸ ಚೆನ್ನಾಗಿದ್ರೆ ಮಾತ್ರ ಆಗತ್ತೆ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದೇ ಇರುತ್ತೆ, ಆದರೂ ಕೂಡ ಅದ್ಭುತವಾಗಿ ಹಾಡಿದ್ರು, ಅವರಿಗೆ ಧನ್ಯವಾದಗಳನ್ನು, ಅಂದರೆ ಒಳ್ಳೆಯದಾಗಲಿ ಅಂತ ಕೂಡ ಹೇಳ್ತಾ ಮುಂದಿನ ಗೀತೆಗೆ ನಾನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ರಂಗ ಸಂಸ್ಥಾನ ಶಾಲೆಯ ವಿದ್ಯಾರ್ಥಿಗಳನ್ನು ಶ್ವೇತಾ ಬಂಡ್ಲಳ್ಳಿ ವಿಜಯಕುಮಾರ್ ಅವರು ಜನಪದ ಕ್ಷೇತ್ರದಲ್ಲಿ ತಮ್ಮದೇ ರೀತಿಯಲ್ಲಿ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಇತ್ತೀಚೆಗೆ 1000 ಗಾಯಕರನ್ನು ಒಟ್ಟಿಗೆ ಸೇರಿಸಿ ಒಂದು ಪ್ರಯೋಗಾತ್ಮಕವಾದಂತಹ ಕೆಲಸವನ್ನು ಕೂಡ ಮಾಡಿದರು. ಕೇಳೋಣ ಇದೀಗ